ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿರಹಿತ ಜೀವನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ನಾಳೆ ಮಹಾಶಿವರಾತ್ರಿ, ನಾಡಿನೆಲ್ಲೆಡೆ ಮಹಾಶಿವರಾತ್ರಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ನಮ್ಮ ಜೀವನದಲ್ಲಿ ಎಲ್ಲ ಹಬ್ಬದ ಆಚರಣೆಯು ತುಂಬಾ ಮುಖ್ಯ ಮತ್ತೆ ಹಾಗೆ ಸೈಂಟಿಫಿಕ್ ರೀಸನ್ ಇದೆ ಅಂತ ಹೇಳ್ತಾರೆ. ಮಹಾಶಿವರಾತ್ರಿ ಹಬ್ಬವನ್ನ ನಾವು ಯಾಕೆ ಆಚರಿಸಬೇಕಾಗತ್ತೆ? ನೋಡಿ, ತಿಂಗಳಿಗೊಂದು ಶಿವರಾತ್ರಿ ಬರುತ್ತೆ, ಇದಕ್ಕೆ ಮಹಾಶಿವರಾತ್ರಿ ಅಂತ ಕರೀತಾರೆ. ವರ್ಷಕ್ಕೊಂದ್ಸಲ ಅಂದರೆ ಒಬ್ಬ ಮನುಷ್ಯ ಶತಾಯುಷವಾಗಿರಬೇಕು ಅಂದರೆ, 100 ವರ್ಷ ಚೆನ್ನಾಗಿ ಆರೋಗ್ಯವಂತನಾಗಿ ಬದುಕಬೇಕು ಅಂತಂದರೆ ಅವನು 2 ಹಬ್ಬಗಳನ್ನು ಆಚರಣೆ ಚೆನ್ನಾಗಿ ಮಾಡಬೇಕಂತೆ. ಒಂದು ವೈಕುಂಠ ಏಕಾದಶಿ, ಒಂದು ಮಹಾಶಿವರಾತ್ರಿ. ಏಕಾದಶಿ ದಿವಸ ಊಟ ಮಾಡಬಾರ್ದು, ಶಿವರಾತ್ರಿ ದಿವಸ ನಿದ್ದೆ ಮಾಡಬಾರ್ದು. ಯಾವಾಗ ಇಲ್ಲಿ ಊಟ ಬಿಟ್ಟು ನಿದ್ದೆ ಬಿಟ್ಟಿರ್ತಾನೋ, ಒಂದು ವರ್ಷಕ್ಕೆ ಅವ್ನ ಬಾಡಿ ಕಂಪ್ಲೀಟ್ ಕ್ಲೀನ್ ಆಗುತ್ತೆ. ಈಗ ನಾವು ಬಸ್ಸು ಕಾರು ವೆಹಿಕಲ್ಸ್ನೆಲ್ಲ ಗ್ಯಾರೇಜಿಗೆ ಕಳಿಸ್ತೀವಿ. ಯಾತಕ್ಕೆ ಗ್ಯಾರೇಜಿಗೆ ಕಳಿಸ್ತೀವಿ? ವರ್ಷ ಪೂರ್ತಿ ಓಡಿಸಿರ್ತೀವಲ್ವಾ, ಡಸ್ಟಿಂದ ಆಗಿರ್ಬೋದು, ಫ್ಯೂಯಲ್ ಅಂದರೆ ಡೀಸಲ್ಲು ಪೆಟ್ರೋಲಿಂದ ಇಲ್ಲ ಬರೋದಿರ್ತಕ್ಕ ಆ ಕಲ್ಮಶ, ಆ ಡಸ್ಟು, ಪೆಟ್ರೋಲ್ ಇರೋ ಡಸ್ಟು, ಡೀಸೆಲ್ ಇರೋ ಡಸ್ಟು, ಅಥವಾ ವೆಹಿಕಲ್ಸಲ್ಲಿ ಇರತಕ್ಕಂಥ ಏನಾದ್ರು ಆ ಪಾರ್ಟ್ಸಲ್ಲಿ ಇರತಕ್ಕಂಥ ಡಸ್ಟ್ ಪಾರ್ಟಿಕಲ್ಸ್ ಏನು ಮಾಡುತ್ತೆ, ಆ ವೆಹಿಕಲ್ ಸ್ಪೀಡ್ ಕಮ್ಮಿ ಮಾಡ್ಬೋದು, ಓಡಿಸೋಕ್ಕೆ ತೊಂದರೆ ಆಗ್ಬೋದು. ಅದಕ್ಕೇನು ಮಾಡ್ತೀವಿ, ತೊಗೊಂಡೋಗಿ ವರ್ಕ್ಶಾಪಿಗೆ ಬಿಡ್ತೀವಿ ನಾವು. ಅದನ್ನು ವರ್ಕ್ಶಾಪಿಗೆ ಬಿಟ್ಟುಬಿಟ್ಟು ಕ್ಲೀನ್ ಮಾಡಿಸ್ತೀವಿ ಎಲ್ಲ. ಅವನೇನು ಮಾಡ್ತಾನೆ, ಎಲ್ಲ ಚೆನ್ನಾಗಿ ತೊಳೆದು ಎಲ್ಲ ಬಿಚ್ಚಿ ತೊಳೆದುಬಿಟ್ಟು ಗ್ರೀಸೆಲ್ಲ ಹಾಕಿ ಮತ್ತೆ ರೀಅಸೆಂಬಲ್ ಮಾಡ್ತಾನೆ, ಆಗ ಚೆನ್ನಾಗಿ ಸಾಫ್ಟಾಗಿ ವೆಹಿಕಲ್ ಹೋಗುತ್ತೆ. ಹಾಗೆ ಒಬ್ಬ ಮನುಷ್ಯ ದಿನನಿತ್ಯ ಈ ಬರ್ಗರ್ ಅಂತೆ, ಪಾನಿಪುರಿ ಅಂತೆ, ಮಾಂಸ ಅಂತೆ, ಕುಡಿಯೋದು ಸೇದೋದು ಎಲ್ಲ ಮಾಡಿ ಪೊಲ್ಯೂಟ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಈ ಬಾಡಿನ ವರ್ಕ್ಶಾಪ್ ಕಳ್ಸೋಕ್ಕೆ ಎಲ್ಲೂ ಇಲ್ಲ. ಅದಕ್ಕೇನು ಮಾಡಬೇಕು, ವೈಕುಂಠ ಏಕಾದಶಿ ದಿವಸ ಉಪವಾಸ ಮಾಡು, ಮಹಾಶಿವರಾತ್ರಿ ದಿವಸ ಜಾಗರಣೆ ಮಾಡು, ನಿದ್ದೆ ಮಾಡಬೇಡ ಅಂತ ಹೇಳಿ ಸೈಂಟಿಫಿಕ್ಕಾಗಿ ಇದನ್ನು ಮಾಡಿದ್ದಾರೆ. ಅದೇನು ನಮ್ಮ ದುರಾದೃಷ್ಟ ಅದೃಷ್ಟ ಗೊತ್ತಿಲ್ಲ. ವೈಕುಂಠ ಏಕಾದಶಿ ದಿವಸ ಚೆನ್ನಾಗಿ ತಿಂತಾರೆ, ಶಿವರಾತ್ರಿ ದಿವಸ ಚೆನ್ನಾಗಿ ಮಲಗ್ತಾರೆ. ಯಾಕೆಂದರೆ ಕೆಲವರು ಮಲಗ್ತಾರೆ, ಕೆಲವರು ಮಲಗಲ್ಲ. ಯಾಕಂದರೆ ಇಲ್ಲಿ ಜಾಗರಣೆ ಮಾಡು ಅಂದರೆ ಮನರಂಜನೆ ಮಾಡ್ತಾರೆ. ಈಗ ನೋಡಿ, ನಾಳೆ ನನ್ನ ಕಣ್ಣ ಪ್ರಕಾರ ಸುಮಾರು ವರ್ಷಗಳು ನೋಡಿದ್ದೀನಿ, ಅಲ್ಲೆಲ್ಲೋ ಹಾಸ್ಯ ನಗು ಕಾರ್ಯಕ್ರಮ ಅಂತೆ, ಅಲ್ಲಿ ಯಾರೋ ಬಂದು ನಗಿಸ್ತಾರಂತೆ, ಅಲ್ಲಿ ಹೋಗಿ ಕೂತ್ಕೊಂಡು ನಗಾಡೋದು, ಜಾಗರಣೆ ಮಾಡ್ತಿಲ್ಲ, ಎಂಟರ್ಟೈನ್ಮೆಂಟ್ ಆಗ್ತಿದೆ ಮನಸ್ಸಿಗೆ. ಕೆಲವು ಶಿವರಾತ್ರಿ ಜಾಗರಣೆ ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡು ಟಿ ವಿ ನೋಡೋದು, ರೈಟ್ ಪೂರ್ತಿ ನೈಟ್ ಪೂರ್ತಿ ಸಿನಿಮಾಗಳು ನೋಡೋದು. ಇಲ್ಲ, ಕೆಲವರು ಜಾಗರಣೆ ಅಂದ್ಬಿಟ್ಟು ಸುಮ್ಮನೆ ಕೆಲಸಕ್ಕೆ ಬಾರ್ದವ್ರು ಮಾತೆಲ್ಲ ಆಡ್ತಾ ಕೂತಿರ್ತಾರೆ. ಕೆಲವು ಜಾಗರಣೆ ಅಂದ್ಬಿಟ್ಟು ಅದ್ಯಾವುದೋ ಡ್ರಾಮಾ ನೋಡೋಕೆ ಹೋಗೋದು, ಯಕ್ಷಗಾನ ನೋಡೋಕೆ ಹೋಗೋದು, ಹೀಗೆ ಒಟ್ಟಲ್ಲಿ ಮನರಂಜನೆ ಆಗ್ತಿದೆ, ಜಾಗರಣೆ ಆಗ್ತಿಲ್ಲ. ಇದು ಬಹಳ ತಪ್ಪು. ಶಾಸ್ತ್ರದಲ್ಲಿ ಮಾಘಪುರಾಣದಲ್ಲಿ, ಯಾಕಂದರೆ ಇದು ಮಾಘಮಾಸಲ್ಲಿ ಬರೋದು, ಮಾಘಪುರಾಣ ಶಿವಪುರಾಣದಲ್ಲಿ ಜಾಗರಣೆ ಅಂತಂದರೆ ಯಾವುದು ಎಂಟರ್ಟೈನ್ಮೆಂಟ್ ಇರಬಾರ್ದು. ಸಿನಿಮಾ ನೋಡೋಂಗಿಲ್ಲ, ನಾಟಕ ನೋಡೋಂಗಿಲ್ಲ, ಯಕ್ಷಗಾನ ನೋಡೋಂಗಿಲ್ಲ, ಅನ್ವಾಂಟೆಡ್ ಥಾಟ್ಸು ಟಾಕ್ಸು ಬರೋಂಗಿಲ್ಲ, ಯಾವುದೂ ಇಲ್ಲ. ಬಾಡಿನ ಸೈಲೆಂಟಾಗಿ ಇಡಬೇಕಂತ, ಮೈಂಡ್ ಆ್ಯಂಡ್ ಬಾಡಿ ಸೋಲ್ನೆಸ್ ಸೈಲೆಂಟಾಗಿರೋದು ಜಾಗರಣೆ. ನೋಡಿ, ನಾಳೆ ಜಾಗರಣೆ ಅಂದ್ಬಿಟ್ಟು ಎಲ್ಲ ಕಡೆಯೂ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಕೆಲವರಂತೂ ಜಾಗರಣೆ ಮಾಡಬೇಕು ಅಂತೇಳಿ ಬಾರ್ಗೋ ಕೂತ್ಕೊಂಡು ಕುಡಿತಾರೆ, ಇಲ್ಲ ಕೂತ್ಕೊಂಡು ಕಾಡ್ಸಾಡ್ತಾರೆ, ಇಲ್ಲ ಏನೋ ಒಂದು ಎಂಗೇಜ್ ಆಗಿರ್ತಾರೆ. ಅಂದರೆ
ನಿದ್ದೆ ಬರಬಾರ್ದು ಅನ್ನೋದಕ್ಕೋಸ್ಕರ ಏನಾದರೂ ಒಂದು ಎಂಟರ್ಟೈನ್ಮೆಂಟಿಗೆ ಇನ್ವಾಲ್ವ್ ಆಗಿಬಿಡ್ತಾರೆ. ಅದು ಸಿನಿಮಾ ಆಗಿರ್ಬೋದು, ಅಥವಾ ಡ್ಯಾನ್ಸ್ ಆಗಿರ್ಬೋದು, ನಾಟಕ ಆಗಿರ್ಬೋದು, ಅಥವಾ ಕಾಮಿಡಿ ಶೋ ಇರ್ಬೋದು, ಆರ್ಕೆಸ್ಟ್ರಾ ಮಾಡ್ತಾರೆ. ಶಿವರಾತ್ರಿ ಜಾಗರಣೆ ಅಂದ್ಬಿಟ್ಟು ಆರ್ಕೆಸ್ಟ್ರಾ, ಆ ಆರ್ಕೆಸ್ಟ್ರಾ ಬರೀ ಎಲ್ಲ ಸಿನಿಮಾ ಹಾಡುಗಳೇ, ಅದರಲ್ಲಿ ಯಾವುದೂ ದೇವ್ರ ಬಗ್ಗೆ ಆಡೋದೇ ಇಲ್ಲ. ರಾತ್ರಿ ಆಯಿತು ಮಲಗೋಣ ಎಂದು ನಮ್ಮ ಶೋಭಾನ ಅಂತ ಅದೊಂಥರ ಹಾಡು, ಅಲ್ಲಾಡಿಸು ಅಲ್ಲಾಡಿಸು ಅದೊಂದು ಹಾಡು, ಹೀಗೆ ಬರೀ ಶಿವನ ಹೆಸರು ಹೇಳ್ಕೊಂಡು ಬರೀ ಕೆಲಸಕ್ಕೆ ಬಾರ್ದ್ರೆ ಹಾಡು ಹೇಳ್ಕೊಂಡು ಎಂಟರ್ಟೈನ್ಮೆಂಟ್ ಮಜಾ ತಗೊಳ್ಳಿ. ಇದೊಂದು ಶಿವರಾತ್ರಿ ಆಚರಣೆನ ಭಾಳ ನೋವಾಗುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ನಡೆಸಿ ಬಂದಿರತಕ್ಕಂಥ ಸಂಪ್ರದಾಯಕವಾದಂಥ ಸಿಸ್ಟಮ್ನ ಬಿಟ್ಟು ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗಿ ಶಿವರಾತ್ರಿ ಹೆಸರು ಶಿವರಾತ್ರಿ ಶಿವನ ಹೆಸರು ಹೇಳ್ಕೊಂಡು ಮಾಡ್ತಾರೆ, ಇದು ತಪ್ಪು. ಅದರಿಂದ ಶಿವರಾತ್ರಿ ನಾಳೆ ಆದರೆ ಶಿವರಾತ್ರಿ ಏನು ಸಹ ಬಾಡಿ ಮೈಂಡ್ ಸೋಲ್ನ ಪ್ರಿಪರೇಷನ್ ಮಾಡಬೇಕು, ವಾಮಪ್ ಮಾಡಬೇಕು. ಯಾವ ರೀತಿ ವಾಮಪ್ ಮಾಡಬೇಕು ಅನ್ನೋದನ್ನು ಮಾಘಪುರಾಣದಲ್ಲಿ ಹೇಳ್ತಾರೆ. ನಾಳೆ ಶಿವರಾತ್ರಿ ಅಂದರೆ ಇವತ್ತೊಂದು ದಿವಸ ಚೆನ್ನಾಗಿ ಊಟ ಮಾಡಿ ಮಲಗಬೇಕಂತೆ. ಓಕೆ, ಯಾಕಂದರೆ ನಾಳೆ ಊಟ ಇಲ್ಲವಲ್ಲ, ನಾಳೆ ನಿದ್ದೆ ಇಲ್ವಲ್ಲ, ಆದ್ದರಿಂದ ಹಿಂದಿನ ದಿನ ಚೆನ್ನಾಗಿ ಮನಸ್ಪೂರ್ವಕವಾಗಿ ದೇಹವನ್ನು ತೃಪ್ತಿಪಡಿಸ್ಬೇಕಂತೆ. ಅನ್ನಮಯ ಕೋಶ, ಅನ್ನಮಯ ಕೋಶ ಅಂದರೆ ಫಿಸಿಕಲ್ ಬಾಡಿ, ಅನ್ನಮಯ ಕೋಶಕ್ಕೆ ತೃಪ್ತಿ ಮಾಡು, ಚೆನ್ನಾಗಿ ತಿನ್ನು, ಆಯಿತಾ. ಆಮೇಲೆ ಪ್ರಾಣಮಯ ಕೋಶಕ್ಕೆ ರೆಸ್ಟ್ ಕೊಡಬೇಕು. ಏನು ಕೊಡಬೇಕು? ಚೆನ್ನಾಗಿ ನಿದ್ದೆ ಮಾಡು, ಬೇಗ ತಿಂದುಬಿಟ್ಟು ಬೇಗ ನಿದ್ದೆ ಮಾಡು. ಬೇಗ ನಿದ್ದೆ ಮಾಡೋದ್ರಿಂದ ನಾಳೆ ಬೆಳಗ್ಗೆಗೆ ಶಿವರಾತ್ರಿ ತ್ರಯೋದಶಿ ದಿವಸ ಬೇಗ ಎದ್ದು ದೇಹನ ಕ್ಲೀನ್ ಮಾಡು, ಆಲಸ್ಯವನ್ನು ತೆಗಿ, ಸೋಮಾರಿತನ ಬಿಡು, ಲೇಸಿನೆಸ್ ಹೋಗಬೇಕು ಅಂದರೆ ಏನು ಮಾಡಬೇಕು? ಚೆನ್ನಾಗಿ ಸ್ನಾನ ಮಾಡಬೇಕು. ಅದರಿಂದ ಶಿವರಾತ್ರಿ ದಿವಸ ಬೆಳಿಗ್ಗೆ ಅಭ್ಯಂಜನ ಸ್ನಾನ ಮಾಡು. ಚೆನ್ನಾಗಿ ಮಲಗಿರ್ತೀಯ, ಚೆನ್ನಾಗಿ ತಿಂದಿರ್ತೀಯ, ಚೆನ್ನಾಗಿ ಕೆಲಸ ಮಾಡಿರ್ತೀಯ, ಟೈರ್ಡ್ ಆಗಿರುತ್ತೆ, ರಿಲ್ಯಾಕ್ಸ್ ಮಾಡಬೇಕು ಅಂದರೆ ಮೈಗೆಲ್ಲ ಎಣ್ಣೆ ಹಚ್ಕೋಬೇಕಾಗತ್ತೆ. ಅಭ್ಯಂಜನ ಸ್ನಾನ, ಅನ್ನಮಯ ಕೋಶವನ್ನು ಕ್ಲೀನ್ ಮಾಡಬೇಕು. ಫಿಸಿಕಲ್ ಬಾಡಿಯನ್ನು ಶುದ್ಧೀಕರಣ ಮಾಡೋದು ಒಂದು ಕ್ರಿಯೆ. ಪ್ರಾಣಮಯ ಕೋಶ, ರೆಸ್ಪಿರೇಟರಿ ಸಿಸ್ಟಮ್, ಪ್ರಾಣವಾಯು, ಪ್ರಾಣ ಅಪಾನ ಮಾನ ಉದಾನ ಸಮಾನ ಅಂಥೇಳಿ ಪಂಚಪ್ರಾಣಗಳಿಗೆ ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶನ ನಿಧಾನಕ್ಕೆ ಶುದ್ಧೀಕರಣ ಮಾಡಬೇಕಂತೆ. ಅಂದರೆ ಸೋಹಂ 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 ಸೋಹಂ, ಸೋ ಅಂದಾಗ ಆಕ್ಸಿಜನ್ ಹೋಗುತ್ತೆ, ಹಮ್ ಅಂದಾಗ ಕಾರ್ಬನ್ ಡೈಆಕ್ಸೈಡ್ ಈಚೆ ಬರುತ್ತೆ. ಅದಕ್ಕೆ ಪ್ರಾಣಮಯ ಕೋಶನ ಪ್ಯೂರಿಫೈ ಮಾಡು. ಅದರಿಂದ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಸೋಹಂ ಅಂ ಸಹ ಸೋಹಂ ಸೋಹಂ ಹಂ ಸಹ ಸೋಹಂ ಅನ್ನೋ ಮಂತ್ರದಲ್ಲಿ ರೆಸ್ಪಿರೇಟರಿ ಸಿಸ್ಟಮನ್ನು ಕ್ಲೀನ್ ಮಾಡು, ಲಂಗ್ಸ್ನ ಶುದ್ಧೀಕರಣ ಮಾಡು. ಮತ್ತು ಅನ್ನಮಯ ಕೋಶ, ಫಿಸಿಕಲ್ ಬಾಡಿ, ನಾಳೆ ಏನು ಊಟ ಮಾಡೋಂಗಿಲ್ಲ, ಯಾಕೆ ಊಟ ಮಾಡೋಂಗಿಲ್ಲ, ಚೆನ್ನಾಗಿ ತಿಂದುಬಿಟ್ರೆ ನಿದ್ದೆ ಬರುತ್ತೆ. ಏನು ಶಿವರಾತ್ರಿ ಜಾಗರಣೆ ಮಾಡ್ತೀನಿ ಉಪವಾಸ ಮಾಡ್ತೀನಿ ಅಂತ ಒಂದು ಚೊಂಬು ಹಾಲು ಇಟ್ಕೋತಾರೆ, 2 ಲೀಟ್ರ್ ಹಾಲು, 5-10 ಕೆಜಿ ಹಣ್ಣು, ಬಾಳೆಹಣ್ಣು, ಮೌಸಂಬಿ, ಆರೆಂಜು, ಆ್ಯಪಲ್ ಎಲ್ಲದ ಇಟ್ಬಿಟ್ಟು ಚೆನ್ನಾಗಿ ತಿನ್ನೋದು, ಅದು ಉಪವಾಸನ. ಅದರಿಂದ ನಾಳೆ ದಿನ ಊಟ ಮಾಡೋಂಗಿಲ್ಲ, ಇವತ್ತು ಚೆನ್ನಾಗಿ ಹಣ್ಣು ತಿನ್ನಿ, ಹಾಲು ಕುಡೀರಿ, ಏನು ಬೇಕಾದ್ರೆ ಮಾಡಿ. ಆದರೆ ನಾಳೆ ಬೆಳಗ್ಗೆ ಸೂರ್ಯ ಉದಯ ಆಗೋದ್ರಿಂದ ನೆಕ್ಸ್ಟ್ ಡೇ ಸೂರ್ಯ ಆಗೋವರೆಗೂ ನಿದ್ದೆ ಮಾಡೋಂಗಿಲ್ಲ, ಬಾಡಿ ಪ್ಯೂರಿಫಿಕೇಶನ್ ಆಗಬೇಕು. ಪಂಚಕೋಶಗಳು, 5 ಕೋಶಗಳನ್ನು ಶುದ್ಧೀಕರಣ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ, ಆನಂದಮಯ ಕೋಶ, ಬ್ಲಿಸ್ ಬಾಡಿ, ವಿಜ್ಞಾನ ನಾಲೆಡ್ಜ್, ಪ್ರಾಣ ಬ್ರೀತಿಂಗ್, ಅನ್ನ ಫುಡ್, ಮನೋಮಯ ಮೈಂಡ್ ಪ್ಯೂರಿಫಿಕೇಶನ್ ಮಾಡಲಿಕ್ಕೆ ಓರಲ್ ಮಾಡಿ, ರಿಪೇರಿ ಮಾಡಿ, ರೀಸೆಟ್ ಮಾಡಿ, ಅಸೆಂಬಲ್ ಮಾಡೋಕ್ಕೆ ನಾಳೆ ಒಳ್ಳೆಯ ದಿನ. ಅದರಿಂದ ನಾಳೆ ಈ ಪಂಚಕೋಶಗಳ ಶುದ್ಧೀಕರಣ ಮಾಡಿಕೊಳ್ಳಿಕ್ಕೆ ನಾವು ರೆಡಿ ಆಗಬೇಕು. ಹಾಗಿದ್ಮೇಲೆ ಏನು ಮಾಡಬೇಕು? ಹಿಂದಿನ ದಿನವೇ ನಾವು ಹೆಚ್ಚಿಗೆ ಮಾತಾಡಬಾರ್ದು. ಹೆಚ್ಚಿಗೆ ಮಾತಾಡೋದು ಸ್ಟ್ರೆಸ್ ಆಗುತ್ತೆ, ವೋಕಲ್ ಕಾರ್ಡು, ಸೌಂಡ್ ಬಾಕ್ಸು ಸ್ಟ್ರೆಸ್ ಆಗುತ್ತೆ, ಸ್ಟ್ರೈನ್ ಆಗುತ್ತೆ. ಅದರಿಂದ ಇವತ್ತು ಹೆಚ್ಚಿಗೆ ಮಾತಿಲ್ದೇ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಮಲಗಿ, ಮಲ ವಿಸರ್ಜೆಗಳನ್ನು ಶುದ್ಧೀಕರಣ ಮಾಡಿ. ಇವತ್ತು ಆ್ಯಕ್ಚುಲಿ ಭೇದಿ ತೊಗೋಬೇಕು ಅಂತಾರೆ, ಎಲ್ಲ ಭೇದಿ ಆಗಬೇಕು. ವಮನ ಮಾಡು, ವಾಂತಿ ಮಾಡು, ವಿರೇಚನ ಮಾಡು, ಅಂದರೆ ಲೂಸ್ ಮೋಷನ್ ಮಾಡು, ಆಗ ಬಾಡಿ ಶುದ್ಧಿಯಾಗತ್ತೆ. ಆಗ ಮನುಷ್ಯ ನಾಳೆ ಜಾಗರಣೆ ಮಾಡಿದ್ರೆ 100 ವರ್ಷ ಬದುಕ್ತಾನೆ ಅಂತ ಮಹಾಪುರಾಣದಲ್ಲಿ ಹೇಳ್ತಾರೆ. ಓಕೆ ಗುರುಜಿ, ನೀವೇನು ಹೇಳ್ತೀರಿ, ನಾಳೆ ಪಂಚಕೋಶಗಳ ಶುದ್ಧೀಕರಣ ಮಾಡ್ಕೊಳ್ಬೇಕು, ಶಿವರಾತ್ರಿ ಆಚರಣೆ ಮಾಡಬೇಕು ಅಂತ ಅಂದರೆ ಅದರ ಹಿಂದಿನ ದಿನ ನಾವು ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿರಬೇಕು, ಆ ದಿನ ನಾವು ರೆಸ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ರಿ. ಸಂಡೇ ಬೇರೆ, ವೀಕೆಂಡು, ಸಿಕ್ಕಿದ್ನೆಲ್ಲ ತಿನ್ನಬೇಕು,
ಅಂತ ಅನ್ಸತ್ತೆ. ಹಾಗಾದ್ರೆ ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡು ನಾಳೆ ಮಹಾಶಿವರಾತ್ರಿಗೆ ನಮ್ಮ ದೇಹವನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೇಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ನಾಳೆ ಪಂಚಕೋಶಗಳ ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ದಿನ ಶಿವರಾತ್ರಿ ಹಬ್ಬ, ಅದರ ಹಿಂದಿನ ದಿನ ನಾವು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಹೇಳ್ತಾ ಇದ್ರಿ. ಇವತ್ತು ಬೇರೆ ವೀಕೆಂಡು, ಸಂಡೇ ಇದೆ, ನಾಳೆ ಮಹಾಶಿವರಾತ್ರಿ ಅಂತ ಹೇಳಿ ತಿನ್ನೋದನ್ನೆಲ್ಲ ತ್ಯಾಗ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೆಲವರ ಪ್ರಶ್ನೆ. ಹಾಗಾದ್ರೆ ನಾವು ನಾಳೆಗೆ ನಮ್ಮ ದೇಹವನ್ನು, ನಮ್ಮ ಆಹಾರ ಕ್ರಮವನ್ನು ಇವತ್ತು ನಾವು ಹೇಗೆ ರೂಢಿಸ್ಕೊಳ್ಬೇಕಾಗತ್ತೆ? ಜೊತೆಗೆ ಎಲ್ಲ ಹಬ್ಬಗಳು ಕೂಡ ಬೆಳಗ್ಗೆ ಹೊತ್ತು ಆಚರಣೆ ಮಾಡ್ತಾರೆ, ಎಕ್ಸೆಪ್ಟ್ ಅಂತ ಅಂದರೆ ಶರನ್ನವರಾತ್ರಿ, ಮಹಾಶಿವರಾತ್ರಿ. ರಾತ್ರಿಯ ದಿನ, ರಾತ್ರಿಯ ಹೊತ್ತು ಈ ಹಬ್ಬಕ್ಕೆ ತುಂಬಾ ಮಹತ್ವ ಇದೆ, ಯಾಕೆ ಗುರುಜಿ? ಮನುಷ್ಯನಲ್ಲಿ ಎರಡು ಎನರ್ಜಿ ಇದೆ, ಒಂದು ಶಿವ ಮತ್ತು ಶಕ್ತಿ ಅಂತ. ಶಕ್ತಿಯನ್ನು ಪಾರ್ವತಿ ಅಂತ ಕರೀತಾರೆ. ನಮ್ಮ ನೋಡಿ, ನಮ್ಮ ಈ ಬಲಭಾಗದಲ್ಲಿ ಇದಿಷ್ಟು, ಈ ಪೋರ್ಷನ್ ಪೂರ್ತಿ ಇದಕ್ಕೆ ಶಿವರೂಪ ಅಂತ ಕರೀತಾರೆ. ಇಲ್ಲಿಂದ ಈ ಜಾಗಕ್ಕೆ ಆದಿಶಕ್ತಿ ಅಂತ ಕರೀತಾರೆ, ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಅಂತ. ಅರ್ಧನಾರೀಶ್ವರ ಸ್ವರೂಪ ಪ್ರತಿಯೊಬ್ಬ ಮನುಷ್ಯರು. ಗಂಡಸಿಗೆ ಬಲಭಾಗದಲ್ಲಿ ಶಿವಶಕ್ತಿ ಇದ್ದರೆ ಅದು ಎಡಭಾಗದಲ್ಲಿ ಸ್ತ್ರೀ ಶಕ್ತಿ ಇರ್ತದೆ. ಹೆಣ್ಣಿಗೆ ಬಲಭಾಗದಲ್ಲಿ ಸ್ತ್ರೀ ಶಕ್ತಿ ಇದ್ದರೆ ಎಡಭಾಗದಲ್ಲಿ ಪುರುಷ ಶಕ್ತಿ ಇರ್ತದೆ. ಅದರಿಂದ ಕೆಲವರು ಈ ಒಂದು ಶಕ್ತಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಶಿವರಾತ್ರಿ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ನಮ್ಮ ಎಂಡೋಕ್ರೈನ್ ಸಿಸ್ಟಮ್ಸಲ್ಲಿ, ಎಂಡೋಕ್ರೈನ್ ಸಿಸ್ಟಮ್ ಏನು, ಪೀನಿಯಲ್ ಗ್ಲ್ಯಾಂಡು, ಪಿಟ್ಯೂಟರಿ ಗ್ಲ್ಯಾಂಡು, ಥೈರಾಯ್ಡು, ಪ್ಯಾರಥೈರಾಯ್ಡು, ಥೈಮಸ್ಸು, ಅಡ್ರಿನಲ್ ಗ್ಲ್ಯಾಂಡು, ಇನ್ಸುಲಿನು, ಗಂಡಸರಿಗೆ ಟೆಸ್ಟಿಕಲ್ಸು, ಹೆಂಗಸರಿಗೆ ಓವರೀಸು. ಯಾರಿಗೆ ಶರೀರದಲ್ಲಿ ಪ್ಯಾರಾಲಿಸಿಸ್ ಬರಬೇಕು ಅಂತ ಇರ್ತದೋ ಜೀವನದಲ್ಲಿ, ಅಂದರೆ ಅವ್ರ ಬದುಕಿನಲ್ಲಿ, ಅವ್ರು ಈಗ ಹುಡ್ತಾಗಿಂದ ಸಾವಿರೊಳಗೆ ಯಾವ ರೋಗನಾದ್ರೂ ಬರ್ಬೋದು. ಪ್ಯಾರಾಲಿಸಿಸ್ ಬರುವಂಥದ್ದಿದ್ರೆ, ಕ್ರೋನಿಕ್ ಡಿಸೀಸಸ್ ಲೈಕ್ ಏಡ್ಸು, ಕ್ಯಾನ್ಸರು ಈ ಥರ ಬರೋದಿದ್ರೆ, ಆಮೇಲೆ ಸ್ಕಿನ್ ಡಿಸೀಸ್ ಬರೋದಿದ್ದರೆ, ಇದನ್ನೆಲ್ಲ ಶಿವರಾತ್ರಿ ದಿನ ಅದನ್ನು ಕ್ಲೀನ್ ಮಾಡ್ಕೋಬೋದಂತೆ. ಹೇಗೆ ಅಂದರೆ, ವೈಕುಂಠ ಏಕಾದಶಿ ಮತ್ತು ಶಿವರಾತ್ರಿ ದಿವಸ ಪ್ರತಿ ವರ್ಷ ಮನುಷ್ಯನಿಗೆ ಈ ಶಿವಶಕ್ತಿ ಮತ್ತು ಆದಿಶಕ್ತಿ, ಪುರುಷ ಮತ್ತು ಸ್ತ್ರೀ ಶಕ್ತಿಯನ್ನು ಬ್ಯಾಲೆನ್ಸ್ ಮಾಡೋ ಶಕ್ತಿ ಇದೆ ಅಂತ ಎಕಾಲಾಜಿಕಲಲ್ಲಿ, ಎನ್ವೈರನ್ಮೆಂಟಲ್ಲಿ. ಶಿವರಾತ್ರಿ ದಿವಸ ಭೂಮಿನಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಇರುತ್ತೆ, ಗ್ರಾವಿಟೇಷನ್ ಫೋರ್ಸ್. ಏಕಾದಶಿ ದಿವಸ ಆಕಾಶದಲ್ಲಿ ಶಕ್ತಿ ಜಾಸ್ತಿ ಇರ್ತದಂತೆ. ಆಕಾಶ ಶಕ್ತಿಯಿಂದ ಸಹಸ್ರಾರ ಚಕ್ರದಿಂದ ಬಾಡಿ ಒಳಗೆ ಪೆನಿಟ್ರೇಟ್ ಆಗಿ ಬಾಡಿಲಿರ್ತಕ್ಕಂಥ ಎಂಡೋಕ್ರೈನ್ ಸಿಸ್ಟಮ್ಸ್ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡತ್ತಂತೆ. ಇದು ಶಿವರಾತ್ರಿ ದಿವಸ ಏನು ಮಾಡ್ತಾರಂದರೆ, ಭೂಮಿನಲ್ಲಿ ಗ್ರಾವಿಟೇಷನ್ ಫೋರ್ಸ್ ಅಂದರೆ ಮೂಲಾಧಾರ ಚಕ್ರದಿಂದ, ಗುದದ್ವಾರದಿಂದ, ಆನಸಿಂದ ಆ ಎನರ್ಜಿ ಸಕ್ ಮಾಡತ್ತಂತೆ, ಮಾಡಿ ಕೆಳಮುಖದಿಂದ ಊರ್ಧ್ವಮುಖಕ್ಕೆ ಹೋಗುತ್ತಂತೆ, ಅಧೋಮುಖದಿಂದ ಊರ್ಧ್ವಮುಖಕ್ಕೆ ಶಕ್ತಿ ಶುದ್ಧೀಕರಣ ಆಗತ್ತಂತೆ ಶಿವರಾತ್ರಿಯಲ್ಲಿ. ಏಕಾದಶಿ ದಿವಸ ಅದು ಊರ್ಧ್ವಮುಖದಿಂದ ಅಧೋಮುಖ, ಮೇಲಿಂದ ಕೆಳಗಿಳಿಯುತ್ತಂತೆ. ಆಗ ಶಿವ ಮತ್ತು ಪಾರ್ವತಿ, ಪುರುಷ ಮತ್ತು ಸ್ತ್ರೀ, ಮೇಲ್ ಆ್ಯಂಡ್ ಫೀಮೇಲ್ ಶಕ್ತಿನ ಮರ್ಜ್ ಮಾಡಿ ಅವನಿರತಕ್ಕಂಥ ಎಲ್ಲ ವೇಸ್ಟ್ ಪ್ರಾಡಕ್ಟ್ ಡಿಸ್ಚಾರ್ಜ್ ಮಾಡತ್ತಂತೆ. ಉದಾಹರಣೆಗೆ ಯೂರಿಕ್ ಆ್ಯಸಿಡ್ಡು ಬಾಡಿನಲ್ಲಿ, ಕ್ರಿಯಾಟಿನೈನು, ಅದು ವಾತಾಪಿತ್ತ ಕಫದಿಂದ ಬರುವಂಥ ಡಸ್ಟ್ಸ್ ಎಲ್ಲ, ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಈಚೆ ತೆಗೆದಾಕತ್ತಂತೆ. ನಮ್ಮಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ ಯಾವುದು, ಯೂರಿಕ್ ಆ್ಯಸಿಡ್ಡು, ಯೂರಿಯಾ, ಸ್ವೆಟ್ಟು ಮತ್ತು ಕ್ರಿಯಾಟಿನನ್, ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ಶಿವರಾತ್ರಿಯಲ್ಲಿ ಅಂತ ಹೇಳ್ತಾರೆ. ಆದ್ದರಿಂದ ಚೆನ್ನಾಗಿ ತಿಂದುಬಿಟ್ಟು ಬಾಡಿನ ಎಂಟಿ ಮಾಡಬೇಕಂತೆ. ನಾಳೆ ಇವತ್ತು ಚೆನ್ನಾಗಿ ತಿನ್ನು, ಬಳೆ ಎಂಟಿ ಮಾಡು. ಹಿಂದಿನ ಕಾಲದಲ್ಲಿ ಶಿವರಾತ್ರಿ ನಾಳೆ ಅಂದರೆ ಇವತ್ತು ಸಲ ಚೆನ್ನಾಗಿ ವಮನ ವಿರೇಚನ ಆಗ್ತಾಯಿತ್ತು. ವಮನ ಅಂದರೆ ಏನು, ವಾಂತಿ ಮಾಡು, ಇಲ್ಲಿಂದ ವಾಂತಿ ಮಾಡು, ಇಲ್ಲಿಂದ ವಿರೇಚನ ಮಾಡು, ಬೇದಿ ಲೂಸ್ ಮೋಷನ್ ಆಗಿಬಿಟ್ಟು ಆಗ ಬಾಡಿ ಕಂಪ್ಲೀಟಾಗಿ ಬಾಡಿ ಎಂಟಿ ಇರುತ್ತೆ. ಆಗ ವಾತ, ಪಿತ್ತ, ಕಫ ಮೂರೂ ತ್ರಿದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ಶಿವರಾತ್ರಿ. ಶಿವರಾತ್ರಿ ಶಿವನ ಪೂಜೆ ಮಾಡು ಅಂತಲ್ಲ, ಒಳಗಿರೋ ಶಿವಶಕ್ತಿ ಆದಿಶಕ್ತಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಶಿವರಾತ್ರಿ. ಶಿವ ಇದ್ದಾನೋ ಇಲ್ವೋ ಗೊತ್ತಿಲ್ಲ, ಕೈಲಾಸ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಇರೋ ಒಳಗಿರೋವಂಥ ಶಿವ, ಸೋಹಮ್ ಅನ್ನೋ ಶಕ್ತಿನ ಉತ್ಪತ್ತಿ ಮಾಡುವಂಥ ಶಿವಶಕ್ತಿಯನ್ನು ಶುದ್ಧೀಕರಣ ಮಾಡಲಿಕ್ಕೆ ಶಿವರಾತ್ರಿ ಒಂದಿನನಾದರೂ ನೀನು ಬಾಡಿ ಪರ್ಫೆಕ್ಟಾಗಿ ಇಟ್ಕೊ. ಒಂದು ಶಿವರಾತ್ರಿ ಜಾಗರಣೆ 10 ವರ್ಷ ಆಯುಸ್ ಜಾಸ್ತಿ ಮಾಡತ್ತಂತೆ. ಒಂದು ಶಿವರಾತ್ರಿ ಜಾಗರಣೆ. ನಾವೇನು ಮಾಡ್ತೀವಿ, ಶಿವರಾತ್ರಿ ಜಾಗರಣೆ ಅಂದ್ಬಿಟ್ಟು ಆ ಸಿನಿಮಾ ಹಾಡಾಡೋದು, ಸಿನಿಮಾ ನೋಡೋದು, ಕೆಟ್ಟ ಜಾಗದಲ್ಲಿ ಕೂತ್ಕೊಳ್ಳೋದು, ಕೆಟ್ಟದ್ದು ಥಿಂಕ್ ಮಾಡೋದು, ಕೆಟ್ಟದ್ದನ್ನೇ ತಿನ್ನೋದು ಎಲ್ಲ ಮಾಡಿಬಿಟ್ಟು ಏನಾಗುತ್ತೆ, ಅವನಿಗೆ ಪ್ಯಾರಾಲಿಸಿಸ್ ಆಗ್ಬೋದು, ಕ್ರೋನಿಕ್ ಡಿಸೀಸ್ ಕ್ಯಾನ್ಸರ್ಸ್ ಬರ್ಬೋದು,
ಅಥವಾ ಇನ್ಯಾವುದೇ ರೋಗಗಳೆಲ್ಲ ಬರ್ಬೋದು. ಪಾಂಡು ರೋಗ, ಗಳಕಂಠ ರೋಗ, ಕರ್ಕಾಟಕ ರೋಗ, ಅಪಸ್ಮಾರ, ನೇತ್ರ ರೋಗ, ನೇತ್ರ ಶಿರೋಭೇದ ರೋಗಗಳು ಇವೆಲ್ಲ ಬರೋಕ್ಕೆ ಚಾನ್ಸಸ್ ಇರ್ತದೆ ಅಂತ ಹೇಳ್ತದೆ. ಅದರಿಂದ ಯಾವ ಔಷಧಿ ತಗೊಂಡ್ರೂ ಕೂಡ ವಾಸಿ ಆಗದವರೇ ಕಾಯಿಲೆಗಳು ಇವ ಜಾಗರಣೆ ದಿವಸ ಕ್ಯೂರ್ ಮಾಡ್ಕೋಬೋದಂತೆ. ಅದರಿಂದ ಶಿವರಾತ್ರಿಯಲ್ಲಿ ಅದು ಹಾಗೆ ನಾಲ್ಕು ಜಾಮಗಳಲ್ಲಿ, ಮೊದಲನೇ ಯಾಮ, ಎರಡನೇ ಯಾಮ, ಮೂರನೇ ಯಾಮ, ಸಂಜೆ 7:30 ಶುರುವಾಗತ್ತೆ ಪ್ರದೋಷ ಕಾಲದಲ್ಲಿ ಜಾಗರಣೆ ಶುರುವಾಗಬೇಕು ಅಂತ. ಆಗ ಪ್ರದೋಷ ಕಾಲದಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೋಬೇಕಂತೆ. ಸದ್ಯೋಜಾತಂ ಪ್ರಬಧ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ ಭವೇ ಭವೇ ನಾತಿ ಭವೇ ಭವತ್ಸುಮಾನ್ ಭವೋದ್ಭವಾಯ ನಮಃ ಮಂತ್ರ ಹೇಳು ಅಂತ ಹೇಳುತ್ತೆ ಪುರಾಣದಲ್ಲಿ. ಪಶ್ಚಿಮಕ್ಕೆ 7:30 ಮೊದಲನೇ ಯಾಮ ಶುರುವಾಗತ್ತೆ, 7:30 ನೆಕ್ಸ್ಟು 10:30 ಯಾಮ ಶುರುವಾಗತ್ತೆ, ನೆಕ್ಸ್ಟು 1:30 ಶುರುವಾಗತ್ತೆ, ನೆಕ್ಸ್ಟ್ 4:30 ಅದೇ ಬ್ರಾಹ್ಮಿ ಮುಹೂರ್ತ. ಈ 4 ಯಾಮಗಳಲ್ಲಿ ಈ ಬಾಡಿನ ಕ್ಲೀನ್ ಮಾಡು, ಅದಕ್ಕೆ ಸಪ್ರೇಟ್ ಮಂತ್ರಗಳಿದೆ, ಅದನ್ನು ನಾನು ನಾಳೆ ಎಪಿಸೋಡಲ್ಲಿ ಹೇಳ್ತೀನಿ. ನಾಳೆ ಎಪಿಸೋಡ್ನಲ್ಲಿ ಯಾವ ಯಾವ ಕಾಯಿಲೆಗಳಿಗೆ ಶಿವರಾತ್ರಿ ಯಾವ ಮಂತ್ರ ಹೇಳಬೇಕು, ಯಾವ ದಿಕ್ಕಲ್ಲಿ ಕುತ್ಕೊಂಡು ಹೇಳಬೇಕು, ಯಾವ ಮುದ್ರೆ ಮಾಡಬೇಕು ಅನ್ನೋದನ್ನು ನಾನು ನಾಳೆ ಹೇಳ್ತೀನಿ. ಆದರೆ ಹಿಂದಿನ ದಿನ ಇವತ್ತು ನಾವೇನು ಮಾಡಬೇಕು, ಶಿವಲಿಂಗ ಮುದ್ರೆಯನ್ನು ಧಾರಣೆ ಮಾಡಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮಕ್ಷೀಯಮಾಮೃತಾತ್ ಅನ್ನೋ ಮಂತ್ರ ಜಪ ಮಾಡಬೇಕಂತೆ. ಈ ಶಿವಲಿಂಗ ಮುದ್ರೆ ಜಪ ಮುದ್ರೆ ಧಾರಣೆ ಮಾಡಿ ಇವತ್ತು ಶಿವರಾತ್ರಿ ಹಿಂದಿನ ದಿವಸ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮಕ್ಷೀಯಮಾಮೃತಾತ್ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮಕ್ಷೀಯಮಾಮೃತಾತ್. ಈ ಮುದ್ರೆಯನ್ನು ಧಾರಣೆ ಮಾಡ್ತಾ ಇವತ್ತು ವಾಮಪ್ ಎಕ್ಸಸೈಸ್, ಬಾಡಿ ವಾಮ್ ಮಾಡಬೇಕಂತೆ. ಅಂದರೆ ಮೃತ್ಯು ದೋಷವನ್ನು ತೆಗೆದಾಕು, ಇದು ಮೃತ್ಯುಂಜಯ, ಅಡ್ವಾನ್ಸ್ಡ್ ಮೃತ್ಯುಂಜಯ, ಮಹಾಮೃತ್ಯುಂಜಯ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮಕ್ಷೀಯಮಾಮೃತಾತ್. ಏತೆ ಸಹಸ್ರಮಿತಂ ಪಾಶಾ ಮೃತ್ಯೋಮರ್ತ್ಯಾಯ ಹಂತವೇ ತಾನ್ ಯಜ್ಞಸ್ಯ ಮಾಯಯ ಸರ್ವ ನವ ಯಜಾಮಹೇ ಮೃತ್ಯುವೇ ಸ್ವಾಹ ಮೃತ್ಯುವೇ ಸ್ವಾಹ. ಇದು ಅಡ್ವಾನ್ಸ್ ಮೃತ್ಯುಂಜಯ. ಅದರಿಂದ ಸಕಲವನ್ನೂ ನಾಶ ಮಾಡು. ಮೃತ್ಯು ನಾಶ ಅಂತಂದ್ರೇನು, ನಮ್ಮಲ್ಲಿರೋ ಅಹಂಕಾರ, ದುರಂಕಾರ, ಗರ್ವ ಇವೆಲ್ಲವನ್ನೂ ಮೃತ್ಯುಕ್ಕೆ ಸಂಬಂಧಪಟ್ಟಂಥ, ಅದನ್ನು ನಾಶ ಮಾಡು ಅಂತ ಕೇಳ್ಕೊಳ್ಳೋಂಥದ್ದು. ಬಾಡಿ ಒಳಗೆ ರಕ್ತ, ಮೂಳೆ, ಮಾಂಸ ಇದೆ ಅಷ್ಟೇ. ಆದರೆ ಸೂಕ್ಷ್ಮ ಶರೀರದಲ್ಲಿ, ಕಾರಣ ಶರೀರದಲ್ಲಿ ನಮ್ಮ ಕರ್ಮ ಏನಿದೆಯೋ ಅದೆಲ್ಲವನ್ನು ನಾಶ ಮಾಡಲಿಕ್ಕೆ ಇವತ್ತು ಒಳ್ಳೆ ಲಯಕಾರಕ, ಶಿವ ಲಯಕಾರಕ. ಲಯ ಅಂದರೆ ಡೆಸ್ಟ್ರಾಯ್. ನಮ್ಮಲ್ಲಿರ್ತಕ್ಕಂಥ ಅಹಂಕಾರ, ದುರಂಕಾರ, ಗರ್ವ, ಕೋಪ ಇವೆಲ್ಲ ದುಷ್ಟಚಟಗಳು, ದುಷ್ಟಭಾವನೆ ಲಯ ಮಾಡು ಅನ್ನೋದನ್ನು ಈ ಮಂತ್ರದಲ್ಲಿ ಅರ್ಥ ಬರೋದು. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ನಾಳೆ ಇಡೀ ದಿನ ಉಪವಾಸ ಮಾಡಬೇಕು, ಇವತ್ತು ಚೆನ್ನಾಗಿ ತಿನ್ನಬೇಕು ಅಂತ ಹೇಳಿ. ಹಾಗಾದರೆ ನಮ್ಮ ಆಹಾರ ಕ್ರಮ ಹೇಗಿರಬೇಕಾಗುತ್ತೆ? ನೋಡಿ, ಇವತ್ತು ನಾವೇನು ಮಾಡಬೇಕು, ಸಾತ್ವಿಕ ಆಹಾರ ತಗೋಬೇಕು ಅಂತ ಹೇಳ್ತಾರೆ. ಅದರಿಂದ ಏನು ಮಾಡಬೇಕು ಅಂತಂದರೆ, ಚಂದ್ರನಿಗೆ ಸಂಬಂಧಪಟ್ಟಂಥ ಅಂಶಗಳನ್ನು ನಾವು ಆಹಾರ ರೂಪದಲ್ಲಿ ತೊಗೋಬೇಕು. ಯಾವುದು ಚಂದ್ರನಿಗೆ ಸಂಬಂಧಪಟ್ಟಂಥದ್ದು ಅಂದರೆ, ಅಕ್ಕಿಯಿಂದ ಮಾಡಿದಂಥ, ಅಂದರೆ ಚಂದ್ರ ಅಕ್ಕಿ, ಅಕ್ಕಿಯಿಂದ ಮಾಡಿದಂಥ ಪದಾರ್ಥಗಳನ್ನು ಯೂಸ್ ಮಾಡ್ಬೋದು. ಅಂದರೆ ಅನ್ನ, ಸಾಂಬಾರು, ಚಿತ್ರಾನ್ನ, ಮತ್ತು ಪುಳಿಯೋಗರೆ ಈ ಥರದ್ದೆಲ್ಲ. ಮತ್ತು ಅತಿಯಾದ ಈ ಮದ್ಯಪಾನ ಮಾಡುವಂಥದ್ದು, ಮಾಂಸಾಹಾರಗಳನ್ನು ಸ್ವೀಕರಿಸುವಂಥದ್ದು, ಕುಡಿಯೋದು, ಸೇದೋದು ಇದೆಲ್ಲ ನಿಷಿದ್ಧ ಇವತ್ತು. ಯಾಕೆಂದರೆ ಇವತ್ತು ತಿಂದರೆ ಇದರದ್ದು ಇಂಪ್ಯಾಕ್ಟ್ ನಾಳೆ ಬೆಳಗ್ಗೆ ಕೊಟ್ಟುಬಿಡುತ್ತೆ. ಅದರಿಂದ ಶಿವರಾತ್ರಿ ಜಾಗರಣೆ ಮಾಡಬೇಕು ಅಂದರೆ ಇವತ್ತು ಸಾತ್ವಿಕ ಆಹಾರ ತೊಗೋಬೇಕು. ಅದರಿಂದ ಲಘು ಉಪಹಾರಗಳನ್ನು ಮಾಡ್ತಾ ಇರಬೇಕು. ಅತಿ ಹೆಚ್ಚಾಗಿ ನಾವು ಇವತ್ತಿನ ದಿವಸ ಈ ನಿಂಬೆಹಣ್ಣಿನ ಶರಬತ್ತು ಕುಡಿಬೇಕು. ನಿಂಬೆಹಣ್ಣು ರಾಹುಶಾಂತಿ ಮಾಡ್ಕೋಬೇಕು, ಚಂದ್ರಶಾಂತಿ ಮಾಡಬೇಕು. ಚಂದ್ರಶಾಂತಿಗೆ ಅಂದ್ರೇನು, ಉದಾಹರಣೆಗೆ ನಾನು ಆಗಲೇ ಹೇಳಿದೆ, ಹಕ್ಕಿ ಸಂಬಂಧಪಟ್ಟಂಥ ಪದಾರ್ಥಗಳನ್ನು ತಿನ್ನೋದು, ಅನ್ನದಲ್ಲಿ ಮಾಡುವಂಥದ್ದು. ಇನ್ನೊಂದು ಏನಂತಂದರೆ, ಇವತ್ತು ನಾಳೆಗೆ ಉಪವಾಸ ಆಗಬೇಕು ಅಂದರೆ ನಮ್ಮ ಬಾಡಿನ ಪ್ರಮೋಟ್ ಮಾಡಬೇಕು. ನಿದ್ದೆ ಬರ್ದವರಂಗೆ, ಸುಸ್ತು ಸಂಕಟ ಆಗದಿರೋ ಥರ ಅಸ್ಟ್ರಿಕ್ ಆ್ಯಸಿಡು, ಪೊಟ್ಯಾಷಿಯಮು, ಸೋಡಿಯಮು, ಮ್ಯಾಗ್ನೀಷಿಯಂ, ಮ್ಯಾಂಗನೀಸು, ಐರನ್ ಇರೋದು ನಿಂಬೆಹಣ್ಣು. ನಿಂಬೆಹಣ್ಣು ಯಥೇಚ್ಛವಾಗಿ ಇವತ್ತು ಕುಡಿಬೇಕು. ನೀರು ಬದಲು ನಿಂಬೆಹಣ್ಣು ಕುಡಿತಾ ಇರೋದು, ಊಟ ಮಾಡೋದು ನಿಂಬೆಹಣ್ಣು ರಸ ಕುಡಿಯೋದು, ತಿಂಡಿ ತಿನ್ನೋದು ನಿಂಬೆಹಣ್ಣು ರಸ ಕುಡಿಯೋದು, ರಾತ್ರಿ ಅಷ್ಟೇ. ಆಮೇಲೆ ಇವತ್ತು ಪೂರ್ತಿ ಉಪವಾಸನ ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ತಿನ್ನಬೇಕು, ಬಿಸಿನೀರು ಕುಡಿಬೇಕು. ಬಿಸಿ ನೀರು ಯಾವ ಕುಡಿದಂದರೆ ಡಿಟಾಕ್ಸಿಫಿಕೇಷನ್ ಆಗ್ತದೆ.
ಟಾಕ್ಸಿನ್ ಹೆಚ್ಚಾಗ್ತಾಕಿರುತ್ತೆ. ಅದರಿಂದ ತಿಂಡಿ ತಿಂದಮೇಲೆ ಬಿಸಿನೀರು ಕುಡೀರಿ, ಊಟ ಆದಮೇಲೆ ಬಿಸಿನೀರು ಕುಡೀರಿ, ರಾತ್ರಿ ಊಟ ಆದಮೇಲೆ ಬಿಸಿನೀರು ಕುಡೀರಿ. ಅದರಿಂದ ಬಿಸಿನೀರು ಕುಡಿಯೋದ್ರಿಂದ ನಮಗೆ ನಾಳೆ ಬಗ್ಗೆ ಉಪವಾಸ ಮಾಡಲಿಕ್ಕೆ ತಯಾರಿ ಆಗುತ್ತೆ ಬಾಡಿ, ಫಿಸಿಕಲ್ ಬಾಡಿ. 5 ಪಂಚಕೋಶಗಳು ರೆಡಿಯಾಗುತ್ತೆ ಮತ್ತು ಪಂಚತತ್ವಗಳು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಇವತ್ತು. ಮತ್ತು ರಾತ್ರಿನೂ ಅಷ್ಟೇ, ರಾತ್ರಿ ಬೇಗ ಊಟ ಮಾಡಬೇಕು. ಇವತ್ತು ಸಂಜೆ 5-7 ಗಂಟೆಗಳು ಊಟ ಮುಗಿಸ್ಬಿಡ್ಬೇಕು. 7 ಗಂಟೆಗೆಲ್ಲ ಹೋಗಿ ನಿದ್ದೆ ಮಾಡಿಬಿಡ್ಬೇಕು. ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಂಜನ ಸ್ನಾನ ಮಾಡಬೇಕು, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಯಾಕೆ ಅನ್ನಮಯ ಕೋಶಕ್ಕೆ ರೆಡಿ ಆಗಬೇಕಲ್ಲ ಉಪವಾಸ ಮಾಡಲಿಕ್ಕೆ, ನಿದ್ದೆ ಮಾಡಲಿಕ್ಕೆ, ಬಾಡಿ ಓವರ್ಲ್ ಆಗಬೇಕು, ರೀಸೆಟ್ಲ್ ಆಗಿ. ಅದರಿಂದ ನಾನು ನಾಳೆ ಸಂಚಿಕೆಯಲ್ಲಿ ಹೇಳ್ತೀನಿ, ನಾಳೆ ಸ್ನಾನ ಆದ ನಂತರ ಹೇಗೆ ನಾವು ನಾಳೆದ್ದು ಬೆಳಗ್ಗೆ ಚಂದ್ರ ನೋಡೋವರೆಗೂ, ಸೂರ್ಯ ನೋಡೋವರೆಗೂ ಹೆಂಗಿರಬೇಕು ಅನ್ನೋದನ್ನು ನಾಳೆ ತಿಳಿಸ್ತೀನಿ ನಾನು. ಸರಿ ಗುರುಜಿ, ಇನ್ನು ಬೆಂಗಳೂರಿನಲ್ಲಿ 9-10 ಹಾಗೆ 16-17 ಅಂಜನಾ ನೋಡೋದು ಹೇಗೆ, ಅದ್ರ ಜೊತೆಗೆ ನಿಧಿ ಪತ್ತೆ ಹಚ್ಚೋದು ಹೇಗೆ, ಎರಡು ವಿಚಾರಗಳ ಬಗ್ಗೆ ನೀವು ಕ್ಲಾಸ್ ಮಾಡ್ತಾ ಇದ್ದೀರಿ. ಇದರ ವಿಶೇಷತೆ ಏನು? ಇನ್ನು ಇದರಲ್ಲಿ ಹೊಸಪೇಟೆಯಲ್ಲಿ ನೀವು ಉಚಿತ ಪ್ರೌಢ ಶಿಕ್ಷಣ ಶಾಲೆಯನ್ನು, ವಸತಿ ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ, ಇದರ ವಿಶೇಷತೆ ಏನು, ಯಾವೆಲ್ಲ ಮಕ್ಕಳು ಈ ಶಾಲೆಯಲ್ಲಿ ಸೇರ್ಕೊಳ್ಬಹುದಾಗಿದೆ? ನೋಡಿ, ಇದೇ ಅಂದರೆ ತಿಂಗಳು 9-10 and 16-17 ಈ ಎರಡು ವಾರಗಳಲ್ಲಿ ನಾನು ನಿಧಿ ಪತ್ತೆ ಹಚ್ಚೋದು ಹೇಗೆ, ನಿಧಿಗಳಲ್ಲಿ ಎಂತಿಂಥ ವೆರೈಟಿ ನಿಧಿಗಳಿದೆ, ನಿಧಿ ಅಂದ್ರೇನು, ಯಾವ್ಯಾವ ನಿಧಿಗಳಲ್ಲಿ ಯಾವ್ಯಾವ ಥರ ಶಕ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ, ಮತ್ತು ನಿಧಿ ತೆಗಿಬೇಕಾದ್ರೆ ಏನು ಮಾಡಬೇಕು, ಯಾರೇ ನಿಧಿ ಸಿಗುತ್ತೆ, ಯಾರು ನಿಧಿ ಸಿಗಲ್ಲ ಅನ್ನೋದ್ರ ಬಗ್ಗೆ ಕಲಿಸ್ತಾ ಇದ್ದಕ್ಕೆ. 64 ವಿಧ ನಿಧಿ ತೆಗೆಯೋದು, ನಿಧಿ ಪತ್ತೆ ಹಚ್ಚೋದು ಒಂದು ವಿದ್ಯೆ. ಆಮೇಲೆ ನಮ್ಮ ಜಾತಕದಲ್ಲಿ ಕೆಲವು ಶತ್ರುಗಳಿರ್ತಾರೆ, ಕೆಲವರು ಮಾಟ ಮಂತ್ರಗಳನ್ನು ಮಾಡಿಸಿರ್ತಾರೆ, ಕೆಲವು ವಸ್ತುಗಳು ಕಳೆದೋಗುತ್ತೆ, ಕೆಲವರು ಹಿಂದೆ ನಡೆದಂಥ ಗತವೈಭವನ ಇವತ್ತು ನೋಡ್ಬೋದು. ಹೆಂಗೆ ಅಂಜನಾ ಹಾಕಿ ನೋಡ್ಬೋದು. ಅಂಜನ ದರ್ಪಣ ಅಂತ ಅದೊಂದು ವಿಶೇಷವಾದಂಥ ವಿದ್ಯೆ, ಅದು 64, ಇದು ಒಂದು ವಿದ್ಯೆ. ಈ ವಿದ್ಯೆಯನ್ನು ಅಂಜನಾ ಅಂದ್ರೇನು, ಅಂಜನ ಬಾಲಾಂಜನ, ದಿವ್ಯಾಂಜನ, ಸರ್ವಾಂಜನ, ದೀಪಾಂಜನ, ದ್ರವ್ಯಾಂಜನ, ಹೀಗೆ ಭಾಳಷ್ಟು ಅಂಜನಗಳಿವೆ. ಅದನ್ನೆಲ್ಲೂ ಹೇಗೆ ವರ್ಕ್ ಆಗುತ್ತೆ, ಹೆಂಗೆ ತಯಾರಿಸೋದು, ಹೆಂಗೆ ನೋಡೋದು, ಅದಕ್ಕೆ ಮಂತ್ರ ಯಂತ್ರ ಎಂತಂಥ ದೀಕ್ಷೆಯನ್ನು ನಾನು ನೀಡ್ತಾ ಇದ್ದೀನಿ. ಯಂತ್ರಗಳು ಕೆಲವು ಇವೆ, ಯಂತ್ರ ಡಿವೈಸಸ್ ಇದೆ, ಅದು ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮುದ್ರಾ ಮಂತ್ರ ಯಂತ್ರ ತಂತ್ರಗಳಿಂದ ಅಂಜನಾ ಮತ್ತು ನಿಧಿ ಪತ್ತೆ ಹಚ್ಚೋದು ಹೇಗೆ ಅನ್ನೋದನ್ನು ಭಾಳ ವಿಶೇಷವಾಗಿ ಸೈಂಟಿಫಿಕ್ಕಾಗಿ ಈ ಶನಿವಾರ ಭಾನುವಾರ ಕ್ಲಾಸ್ ಮಾಡ್ತಾ ಇದ್ದೀನಿ. ಭಾಳಷ್ಟು ಜನ ಕೇಳಿರೋದ್ರಿಂದ ನಾನು 16-17 ಕೂಡ ಕ್ಲಾಸ್ ಮಾಡ್ತಾ ಇದ್ದೀನಿ. ಮತ್ತು ಈ ಬಳ್ಳಾರಿ ಮತ್ತು ಹಂಪೆ ಹತ್ರ ಹೊಸಪೇಟೆ ಅಂತಿದೆ, ಹೊಸಪೇಟೆ ಬಳ್ಳಾರಿ ಜಿಲ್ಲೆಯಲ್ಲಿ ಹೊಸಪೇಟೆ ಅಂತಿದೆ. ಅಲ್ಲಿ ನಾವು 8, 9, 10 ಕ್ಲಾಸ್ ಹೈಸ್ಕೂಲಿಗೆ ಕನ್ನಡ ಮಾಧ್ಯಮದಲ್ಲಿ ಫ್ರೀಯಾಗಿ ಸ್ಕೂಲ್ ನಡೆಸ್ತಾ ಇದ್ದೀವಿ. ಅಂದ್ರೇನು, ನಾವೇ ಫ್ರೀಯಾಗಿ ಊಟ ತಿಂಡಿ ಕೊಟ್ಟು, ಹಾಸ್ಟೆಲ್ ಕೊಟ್ಟು, ಬಟ್ಟೆ ಪುಸ್ತಕ ಎಲ್ಲ ಕೊಟ್ಟು, ಫೀಸ್ ಇಲ್ಲದೇ 3 8-9 ಕ್ಲಾಸ್ಗೆ ಪಾಠ ಹೇಳಿ ಅವ್ರನ್ನ SSLC ಬಿಡುಗಡೆ ಮಾಡಲಿಕ್ಕೆ ಒಂದು ಗುರುಕುಲ ಟೈಪಲ್ಲಿ ಒಂದು ಸ್ಕೂಲ್ ಮಾಡ್ತಾಯಿದ್ದೀವಿ. ಅಂದರೆ ಭಾಳ ವಿಶೇಷವಾದಂಥದ್ದು. ಮತ್ತು 8, 9, 10 ಕ್ಲಾಸಲ್ಲಿ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸ್ ಕೂಡ ಹೇಳ್ಕೊಡ್ತಾ ಇದ್ದೀವಿ. ಈಗಲೇ ಅವ್ರಿಗೆ ಟೆಕ್ನಿಕಲ್ ಕೋರ್ಸ್ ಕೂಡ ಆ್ಯಡ್ ಮಾಡಿದ್ದೀವಿ. ಇದು ಉಚಿತ, ಯಾರಿಗೆ ಅಪ್ಪ ಅಮ್ಮ ಇಲ್ಲ, ಅಪ್ಪ ಇದ್ದಾರೆ ಅಮ್ಮ ಇಲ್ಲ, ಅಮ್ಮ ಇದ್ದಾರೆ ಅಪ್ಪ ಇಲ್ಲ, ಓದ್ಸೋಕ್ಕಾಗಲ್ಲ, ಎಷ್ಟೋ ಜನ ಬಡವರು, ಹೂ ಮಾರೋರು, ಹಣ್ಣು ಮಾರೋರು, ತರಕಾರಿ ಮಾರೋರು, ಬಟ್ಟೆ ಹೊಲಿಯೋರು, ಹಂಗೆ ಅಲ್ಲಲ್ಲೇ ಕೂಲಿ ಕೆಲಸ ಮಾಡೋ ಮಕ್ಕಳಿಗೆ ವಿದ್ಯಾಭ್ಯಾಸನೇ ಸಿಗ್ತಾ ಇಲ್ಲ ಪಾಪ. ಅವ್ರಿಗೆ ಓದ್ಸೋಕ್ಕಾಗ್ತಿಲ್ಲ ಪಾಪ ಅಂಥ ಜನಗಳಿಗೆ, ಯಾರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಿರೋ ಅಂಥ ತಂದೆ ತಾಯಿಗಳು ಈ ನಮ್ಮ ಹೊಸಪೇಟೆಯಲ್ಲಿ ಈ ಹೈಸ್ಕೂಲ್ಗೆ ಸೇರಿಸ್ಬೋದು. ನಾವು ಫ್ರೀಯಾಗಿ ಊಟ ಕೊಟ್ಟು, ಹಾಸ್ಟ್ಲು ಕೊಟ್ಟು, ಬಟ್ಟೆ ಕೊಟ್ಟು, ವಿದ್ಯೆ ಕೊಟ್ಟು, ಫ್ರೀ, 1 ದುಡ್ಡು ಖರ್ಚಿಲ್ಲ, ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದ್ದೀವಿ. ಆಸಕ್ತಿ ಇರುವಂಥವರು ನಮ್ಮ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಬೆಳಗ್ಗೆ 9-6 ಗಂಟೆ ಒಳಗೆ ಕಾಲ್ ಮಾಡಿದ್ರೆ ಮಕ್ಕಳನ್ನ ಡೈರೆಕ್ಟಾಗಿ ಅಡ್ಮಿಷನ್ ಮಾಡ್ಕೊಳ್ತೀವಿ. ಒಂದು. ಎರಡನೇದು, ಈ ಶಾಲೆಯಲ್ಲಿ ಮ್ಯಾಥಮೆಟಿಕ್ಸು, ಹಿಸ್ಟ್ರಿ, ಕನ್ನಡ, ಹಿಂದಿ ಮತ್ತು ಇಂಗ್ಲೀಷು, ಸೈನ್ಸ್ನ ಟೀಚ್ ಮಾಡಲಿಕ್ಕೆ ಯಾರು BSc BEd ಆಗಿರೋಂಥವ್ರು ಇಷ್ಟ ಇದ್ದರೆ ನಮ್ಮಲ್ಲಿ ಬಂದು ಭೇಟಿ ಮಾಡಿದ್ರೆ ನಾವು ಅವ್ರ ಸ್ಯಾಲ್ರಿ ಕೊಡ್ತೀವಿ, ಉಳ್ಕೊಳ್ಳೋಕ್ಕೆ ಜಾಗ ಕೊಡ್ತೀವಿ, ಫ್ರೀ ಊಟ ಕೊಟ್ಟು ಅವ್ರಿಗೂ ಕೂಡ ಸಂಬಳ ಕೊಟ್ಟು ಮಕ್ಕಳಿಗೆ ಪಾಠ ಹೇಳ್ಕೊಡೋ ಅವಕಾಶ ಕೂಡ ಮಾಡಿಕೊಡ್ತೀವಿ. ಆಸಕ್ತಿ ಇರುವಂಥವ್ರು ಟೀಚ್ ಮಾಡೋರು ಬರೋದಿದ್ದರೆ ನಮ್ಮ ಇಮಿಡಿಯೇಟಾಗಿ ಸಂಪರ್ಕ ಮಾಡ್ಬೋದು. ಒಂದು. ಇದೊಂದು ಏನಂದರೆ, ಎಲ್ಲರೂ ಕೂಡ ವಿಶೇಷವಾಗಿ ಎಲ್ಲ ಸ್ಕೂಲ್ಸ್ಗೆ 1-2 ಲಕ್ಷ ಮತ್ತು ವರ್ಷಕ್ಕೆ 50-60 ರೂಪಾಯಿ ಫೀಸ್ ಕೊಟ್ಟು ಸೇರಿಸ್ತಾರೆ. ಆದರೆ ಮಕ್ಕಳು ಬೆಳೆದು ದುಶ್ಚಟಗಳಿಗೆ ಭಾಗಿಯಾಗ್ತಿದ್ದಾರೆ. ಇಲ್ಲಿ ನಾವು ವೇದ ಉಪನಿಷತ್ತುಗಳು ಮತ್ತು ಸ್ಪಿರಿಚುವಲ್ ಕೋರ್ಸ್ ಕೂಡ ಜೊತೆಲಿ ಕೊಡ್ತಾ ಇದ್ದೀವಿ ಟೀಚರ್ಸ್ಗೂ ಮತ್ತು ಸ್ಟೂಡೆಂಟ್ಸ್ಗೂ. ಆದ್ದರಿಂದ ಟೀಚರ್ಸಾಗಿ ವರ್ಕ್ ಮಾಡೋರಿಗೆ ಇದೊಂದು ಒಳ್ಳೆಯ ಅವಕಾಶ, ಮಕ್ಕಳು ಕೂಡ ಇಲ್ಲಿ ಫ್ರೀಯಾಗಿ ಬಂದು ಅಡ್ಮಿಷನ್ ಆಗಿ ವಿದ್ಯೆ ಕಲಿಯೋಕ್ಕೊಂದು ಒಳ್ಳೆಯ ಅವಕಾಶ ಇದೆ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಮಹಾಶಿವರಾತ್ರಿಯ ಹಿಂದಿನ ದಿನ ನಮ್ಮ ಆಹಾರ ಕ್ರಮ ಹಾಗೆ ನಾವು ಮಾಡಬೇಕಾಗಿರುವಂಥ ಕಾರ್ಯಗಳು ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಧನ್ಯವಾದ.
ಸಾಯಿರಾಮ್. ವೀಕ್ಷಕರೇ, ಗುರುಜಿಯವರು ಹೇಳಿದ ಹಾಗೆ ಮಾರ್ಚ್ 9 ಹಾಗೆ 10 ಜೊತೆಗೆ 16-17 ನಿಧಿ ಪತ್ತೆ ಹಚ್ಚೋದು ಹೇಗೆ ಮತ್ತೆ ಅಂಜನಾ ನೋಡೋದು ಹೇಗೆ, ಎರಡು ವಿಚಾರಗಳ ಬಗ್ಗೆ ಬೆಂಗಳೂರಿನಲ್ಲಿ ಕ್ಲಾಸ್ ಮಾಡ್ತಾ ಇದ್ರೆ, ಹಾಗೆ ಹೊಸಪೇಟೆಯಲ್ಲಿ ಗುರುಜಿಯವರು ಉಚಿತ ಪ್ರೌಢ ಶಿಕ್ಷಣ ಶಾಲೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ, ಬಡ ಮಕ್ಕಳು ಈ ಶಾಲೆಯಲ್ಲಿ ಸೇರ್ಕೊಳ್ಬಹುದು, ವಿದ್ಯಾಭ್ಯಾಸವನ್ನ ಪಡ್ಕೊಳ್ಬಹುದಾಗಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಗುರುಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ, ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.